ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಬೇಕ್ರಿ ಸ್ಟೈಲ್ ಮಿಕ್ಸ್ಚರ್ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕ್ರಿ ಸ್ಟೈಲ್ನಲ್ಲೇ ಇರುತ್ತೆ ಇದನ್ನು ನೀವು ಆಗಿ ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ ಚೂಸ್ ಮಾಡಿ ಮಾಡೋವಂಥದ್ದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಕಪ್ನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗೆ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇದಿಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳುವಾಗಿ ಕಲಸಿಟ್ಕೋಣ ಸ್ವಲ್ಪ ತೆಳುವಾಗೆ ಇರಬೇಕು ಯಾಕಂದರೆ ಗಟ್ಟಿ ಆಗೋದ್ರೆ ಅದು ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ ಅದೇ ಆ ಕಾರಣಕ್ಕೆ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳೋಣ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ಅಂತ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ನಾವು ಇದನ್ನು ಒತ್ತೋದು ಹೇಗೆ ಅಂತ ನೋಡೋಣ ನಾನು ಇವಾಗ ಈ ಥರ ಮೌಲ್ಡ್ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಚಿಕ್ಕದಿದೆ ಇನ್ನೂ ದೊಡ್ಡದಿದೆ ಅಂದರೂ ಕೂಡ ತೊಗೋಬೋದು ಸೊ ಇವಾಗ ಆ ಮೌಲ್ಡ್ನ ಚಕ್ಲಿ ಪ್ರೆಸ್ಗೆ ಹಾಕಿ ಅದಕ್ಕೆ ನಾನು ಹಿಟ್ಟನ್ನು ಫಿಲ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಚಕ್ಲಿ ಪ್ರೆಸ್ ಇದೆ ನೋಡ್ಕೊಂಡು ಅದಕ್ಕೆ ಫಿಲ್ ಮಾಡ್ಕೋಬೋದು ನೀವು ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ತುಂಬ್ಕೊಂಡಿರೋ ಅಂಥ ಹಿಟ್ಟನ್ನು ಚಕ್ಲಿ ಪ್ರೆಸ್ಸಲ್ಲಿ ಒತ್ಕೋತಾ ಇದ್ದೀನಿ ಫುಲ್ ಒಂದು ರೌಂಡ್ ಒಂಥರ ಛತ್ರಿ ಥರ ಬರುತ್ತೆ ಆ ಥರ ಒಂದು ರೌಂಡ್ ಫುಲ್ಲು ಇದನ್ನು ಎಣ್ಣೆಯಲ್ಲಿ ಬಿಟ್ಕೋಬೇಕು ನೀವು ನೋಡ್ತಾ ಇರ್ಬೋದು ಈ ಥರ ಒತ್ತುತ್ತಾ ಇದ್ದರೆ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇರುತ್ತೆ ಅದು ಈ ಥರ ಒಂದು ರೌಂಡ್ ಮಾಡ್ಕೊಳ್ಳಿ ಜಾಸ್ತಿ ಮಂದವಾಗಿ ಒತ್ತಿದ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯೋಲ್ಲ ಎಷ್ಟು ಬೇಕೋ ಅಷ್ಟೇ ಒತ್ಕೊಳ್ಳಿ ಹಾಗೇನೆ ಇಲ್ಲಿ ಬಬಲ್ಸ್ ಏನು ಇದೆ ಗುಳ್ಳೆಗಳು ಅದೆಲ್ಲ ಕಂಪ್ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು ಆವಾಗ ಇದು ಬೆಂದಿದೆ ಅಂತ ಅರ್ಥ ಸೊ ಬಬಲ್ ಸ್ಟಾಪ್ ಆಗಲಿ ಆಮೇಲೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕಮ್ಮಿಯಾಗಿದೆ ಬಬಲ್ಸು ಇವಾಗ ಇದನ್ನು ನಾನು ತಿರ್ಗಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತುಂಬ ಬೇಗ ಆಗೋಗುತ್ತೆ ನಾವು ಹೇಗೆ ಮಾಡೋದು ಏನೋ ಅಂತ ಅಂದ್ಕೊಂಡಿರ್ತೀವಿ ಬಟ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಸೊ ಇದು ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ನಾನು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೀಜರ್ ನಾನು ಮಾಡಿರೋಂಥ ತಗೊಂಡಿರೋಂಥ ಹಿಟ್ಟಲ್ಲಿ ಮೂರು ಸರಿ ನಾನು ಇದನ್ನು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಂಡು ಎಣ್ಣೆನಲ್ಲಿ ಹುರ್ಕೋತಾ ಇದ್ದೀನಿ ಈ ಥರ ಒಂದು ಜಾಲರಿನಲ್ಲಿ ಹಾಕಿ ಹುರ್ಕೊಂಡ್ರೆ ಅದು ಬೇಗ ಎತ್ತೋ ನೆಸೆಸಿಟಿ ಇರೋಲ್ಲ ಒಂದೇ ಸಾರಿ ಎತ್ಕೊಬಿಡ್ಬೋದು ಸೊ ಅದಕ್ಕೋಸ್ಕರ ಈ ಥರ ಜಾಲರಿನಲ್ಲಿ ಹಾಕ್ಕೊಂಡು ನಾನು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕಡಲೆ ಬೀಜ ಎಲ್ಲ ಬಾಯಿ ಬಿಡೋ ಥರ ಹುರ್ಕೋಬೇಕು ಸೊ ಇವಾಗ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಎಣ್ಣೆ ತುಂಬ ಕಾದಿರೋ ಕಾರಣ ಹುರ್ಗಡ್ಲೆನ ಒಂದು ಎರಡು ಸರಿ ಡಿಪ್ ಮಾಡಿ ಎತ್ತಿದ್ರೆ ಸಾಕಾಗತ್ತೆ ಹುರ್ಗಡ್ಲೆ ಬೇಗ ಕ್ರಿಸ್ಪಿ ಆಗೋಗುತ್ತೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ ಇವಾಗ ಹುರ್ಗಡ್ಲೆ ಆದಮೇಲೆ ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕೋತಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನೀವು ಅದೇ ನಾನು ಹಿಟ್ಟು ಕಡಲೆ ಹಿಟ್ಟಿದ್ದು ಗಟ್ಟಿಗೆ ಏನು ಮಾಡ್ಕೊಂಡಿದ್ದೆ ಅದನ್ನು ಬೋಂಡಾ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನೀವು ಬೂಂದಿ ಖಾರ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು ಇದ್ರ ಜೊತೆಗೆ ಟೇಸ್ಟಿಯಾಗುತ್ತೆ ನೋಡಿ ಗೋಡಂಬಿ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿ ಹಾಕೊಂಡು ಹುರ್ಕೋತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಥವಾ ಬರಿ ಅವಲಕ್ಕಿ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಮದ ಮಧ್ಯ ಇದು ಕೂಡ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ನೋಡಿ ಎಲ್ಲ ಅಳ್ಕೊಳ್ಳೋ ಥರ ಹುರ್ಕೊಳ್ಳಿ ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾನು ಹಾಗೆ ಫೈನಲ್ ಆಗಿ ಒಂದು ಎರಡು ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ಕಡ್ಡಿ ಸಮೇತ ಹಾಕಿದ್ರೆ ನಮಗೆ ಎತ್ತೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಕಡ್ಡಿ ಸಮೇತ ಹಾಕಿದ್ದೀನಿ ಈಗ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮೊದಲೇ ಮಾಡಿಟ್ಕೊಂಡಿರೋಂಥ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ಕ್ರಷ್ ಮಾಡಿಕೊಂಡ್ರೆ ಇರೋದೆಲ್ಲ ಸ್ವಲ್ಪ ಕಟ್ ಆಗುತ್ತೆ ಸೊ ನಾರ್ಮಲಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಬೋದು ಸೊ ಈಗ ಕರ್ಬೇವಿನ ಸೊಪ್ಪು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕಡ್ಡಿ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆಯೇ ನಾವು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೇ ಅಚ್ ಖಾರದ ಪುಡಿ ಖಾರ ಬೇಕು ಅನ್ನೋರು ಜಾಸ್ತಿ ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಇದನ್ನು ಟಾಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎರಡು ಕೈನಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ನೋಡಿ ಎಷ್ಟು ಬೇಗ ಕ್ವಿಕ್ಕಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಮಿಕ್ಸ್ಚರ್ ರೆಡಿ ಆಯಿತು ತುಂಬಾ ಈಸಿ ಮಾಡ್ಕೊಳ್ಳೋದು ಟೈಮ್ ಇದ್ದರೆ ನೀವು ಈಸಿಯಾಗಿ ಮಾಡಿಕೊಂಡು ಸಂಜೆ ಟೀ ಟೈಮ್ಗೆ ಅಥವಾ ಯಾವುದಾದ್ರೂ ಟಿಫಿನ್ ಜೊತೆಗೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಆಗಿದೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ